ತನ್ನ ಇವನ ಗೆಳೆತನ ಬಗ್ಗೆ ಮಾತಾಡ್ಬೇಕೋ ಅಥವಾ ಜುಗಲ್ ಬಂದಿ ಚಿತ್ರದ ಬಗ್ಗೆ ಮಾತಾಡ್ಬೇಕೋ ಅನ್ನೋದೇ ನನಗೆ ಗೊಂದಲ ಆಗ್ತಾ ಇದೆ. ಯಾಕೆಂದರೆ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅನ್ನೋವಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಫಸ್ಟ್ ಟೈಮ್ ನಾನು 2005 ನಾನು ಇವನು ಡಿಪ್ಲೊಮಾ ಮಾಡ್ಬೇಕಾದ್ರೆ ಮೀಟ್ ಆದಾಗ ಏನು ಒಂದು ಗೆಳೆತನ, ಇವನಲ್ಲಿರೋ ಒಂದು ಮುಂದಾಲೋಚನೆ ಏನಿತ್ತಲ್ಲ, ಆ ವೇವ್ಸು ನನಗೆ ಭಾಳ ಇದಾಯಿತು. ಸೊ ಅವನು ಡಿಮ್ ಡಿಮಾ ಪ್ರೊಡಕ್ಷನ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ತೆಗೆದಾಗಲೇ ನನಗೆ ಫೋನ್ ಮಾಡಿ ಹೇಳ್ದಾಗ ಭಾಳ ಖುಷಿ ಆಯಿತು. ಜುಗಲ್ ಬಂದು ಕತೆ ಕೇಳಿದಾಗ ನಾನು ಫಸ್ಟ್ ಟೈಮ್ ಎಕ್ಸ್ಕ್ಯೂಸ್ ಮೀಲಿ ಒಂದು ತಾಯಿ ಪಾತ್ರದ ಬಗ್ಗೆ ನೋಡಿದಾಗ ಅವಾಗ ಕಣ್ಣು ನನ್ನ ಕಣ್ಣಲ್ಲಿ ನೀರು ಬಂದಿತ್ತು. ಇದು ನನ್ನ ಎರಡನೇ ಟೈಮು ಒಂದು ತಾಯಿ ಇದರಲ್ಲಿ ಕಣ್ಣಲ್ಲಿ ತುಂಬ ನೀರು ಬಂತು ನಾನು ಆ ಪಿಕ್ಚರ್ ನೋಡಿದಾಗ. ಸೊ ನನ್ನ ಗೆಳೆಯ ಪಿಕ್ಚರ್ ಮಾಡೋಣ ಅನ್ನೋದು ನಾನು ಹೆಮ್ಮೆ ಅಂತ ಹೇಳ್ಕೊಂತೀನಿ. ಸಿನಿಮಾ ನೋಡಿದಾಗ ನನಗೆ ಒಂದು ಏನನ್ನಿಸ್ತು ಅಂದರೆ, ಈಗ ಜನರಲ್ಲಿ ನಾವು ಒಂದು ಸಿನಿಮಾ ನೋಡಿದಾಗ ಕತೆ ಆಗಿರ್ಬೋದು ಅಥವಾ ಒಂದು ವಿಜುವಲೈಸೇಷನ್ ಆಗಿರ್ಬೋದು ಏನಾದರೂ ಒಂದು ರೆಫರೆನ್ಸ್ ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಸಿಗುತ್ತೆ. ಬಟ್ ಈ ಸಿನಿಮಾ ನೋಡಿದಾಗ ನನಗೊಂಥರ ಆರ್ಗ್ಯಾನಿಕ್ ಆಗಿ ಅನ್ನಿಸ್ತು. ಅಂದರೆ ಅವರ ಒಂದು ಓನ್ ಥಾಟ್, ಒಂದು ಓನ್ ರೈಟಿಂಗ್ ಆಗಿರ್ಬೋದು, ಒಂದು ವಿಜುವಲೈಸೇಷನ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲರೂ ಒಂಥರ ಎಲ್ಲ ಒಂದು ಒಂದು ನ್ಯಾಚುರಲಾಗಿ ಒಂದು ಆರ್ಗ್ಯಾನಿಕ್ ಆಗಿತ್ತು. ಆ ಒಂದು ಅಟೆಂಪ್ಟ್ಗೆ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಸೊ ಆ ಒಂದು ಪ್ರಾಮಿಸಿಂಗ್ ಆಗಿದೆ ಅಂತ ಸಿನಿಮಾ ಅಂತ ಹೇಳ್ಬೋದು. ಸೊ ಆಲ್ ದ ವೆರಿ ಬೆಸ್ಟ್ ಆಕ್ಟಿಂಗ್ಗೆ, ಒಳ್ಳೇದಾಗಲಿ. ನನ್ನ ಕೈಯಿಂದ ಎಷ್ಟಾಗುತ್ತಷ್ಟು ಶೇರ್ ಮಾಡಿ ಪ್ರಮೋಷನ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ನೀವು ಸಹ ಎಷ್ಟಾಗುತ್ತಷ್ಟು ಶೇರ್ ಮಾಡಿ ಪ್ರಮೋಟ್ ಮಾಡೋದಕ್ಕೆ ಟ್ರೈ ಮಾಡಿ. ನನ್ನ ಹೆಸರು ಸೂರ್ಯ ಅಂತ, ಸೂರ್ಯ ಅಂತಲೂ ಕರೀತಾರೆ ನನಗೆ. ನನಗೆ ಸಿನಿಮಾಯಿಂದ ಬಂದ ತಕ್ಷಣ ಇನ್ನೂ ತನಕ ಕಾಡುತ್ತಿರುವ ಒಂದೇ ಒಂದು ಪ್ರಶ್ನೆ ಅಂದರೆ ಅಮ್ಮ. ಅಮ್ಮ ಅನ್ನೋ ಪದದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ, ಜಸ್ಟ್ ಅದನ್ನು ಕೇಳೋದಕ್ಕೆ ಎಷ್ಟು ಇಂಪಾಗಿದೆ, ಎಷ್ಟು ಸೊಗಸಾಗಿದೆ ಅನ್ನೋದನ್ನು ಅಚ್ಚುಕಟ್ಟಾಗಿ ಅದನ್ನು ಹೇಳಿದ್ದಾರೆ ನಮ್ಮ ನಿರ್ದೇಶಕರು. ಅದು ತುಂಬ ನನಗೆ ಪ್ರೀತಿ ಆಗ್ತಿದೆ. ನನಗೆ ಆ್ಯಕ್ಚುಲಿ ನಮ್ಮ ಅಮ್ಮಗೆ ಇನ್ನೂವರೆಗೂ ನಾನು ಐ ಲವ್ ಯು ಅಂತ ಹೇಳಿಲ್ಲ, ಬಟ್ ಇದ್ರ ಮುಖಾಂತರ ಹೇಳೋದು ಐ ಲವ್ ಯು ಅಮ್ಮ. ಈ ಥರ ಡೈರೆಕ್ಟ್ಸಿಂದ ಅದು ಅಮ್ಮ ಅನ್ನೋ ಪದಕ್ಕೆ ಒಂದು ಅರ್ಥ ಸಿಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸರ್, ನಿಮ್ಮ ಆ್ಯಕ್ಟಿಂಗ್ ಚೆನ್ನಾಗಿ, ಇವರು ಮೂಗ್ನಾಗಿ ಮಾಡಿದ್ದಾರೆ ಬಟ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ಟೀಮ್ಗೆ ನಾನು ತುಂಬ ಒಳ್ಳೆಯದನ್ನು ಬಯಸ್ತೀನಿ. ಆ್ಯಂಡ್ ಈ ಥಾಟ್ ತುಂಬ ಹೊಸ ಥಾಟು, ಒಂದು ಅಸ್ಟೆಂಟ್ ಡೈರೆಕ್ಟ್ರಿಗೆ ಪ್ರೀಮಿಯರ್ ಶೋ ಅನ್ನೋದು ಆ್ಯಕ್ಚುಲಿ ಥ್ಯಾಂಕ್ ಯು. ಥಾಟ್ ಎ ಸೂಪರ್ ಥಾಟು. ಅದಾದಮೇಲೆ ಅದರ ಎಕ್ಸ್ಪೆಷಲಿ ಡೈಲಾಗಿಗಂತೂ ನಾನು ಫ್ಯಾನ್ ಆಗೋಗ್ಬಿಟ್ಟಿದ್ದೀನಿ. ನಾನು ನೆಕ್ಸ್ಟ್ ಸಿನಿಮಾ ಮಾಡಿದರೆ, ಈಗ ಆಲ್ರೆಡಿ ಆಗಿದೆ, ನೆಕ್ಸ್ಟ್ ಸಿನಿಮಾ ಮಾಡಿದರೆ ನಮ್ಮ ಡೈಲಾಗ್ ರೈಟರ್ ಇವರೇ ಅಂತ ನಾನು ಒಂದು ಪ್ರೌಡ್ ಫೀಲ್ ಆಗಿ ನಾನು ಹೇಳ್ಕೊಡ್ತೀನಿ. ಸಿನಿಮಾ ತುಂಬ ಚೆನ್ನಾಗಿದೆ, ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಮಾಡಿ. ಆ್ಯಕ್ಚುಲಿ ಕನ್ನಡದಲ್ಲಿ ಈ ಥರ ಪ್ರಯತ್ನ ಬರಬೇಕು, ಇದಂಗೆ ಕಂಟಿನ್ಯೂ ಆಗಬೇಕು. ಎಲ್ಲರ ಸಪೋರ್ಟು, ಇವಾಗ ಮೀಡಿಯಾ ಸಪೋರ್ಟ್ ಆಗಿರ್ಬೋದು, ಪಬ್ಲಿಕ್ ಸಪೋರ್ಟ್ ಆಗಿರ್ಬೋದು, ನಮ್ಮ ಸಿನಿಮಾ ಸಪೋರ್ಟ್ ಆಗಿರ್ಬೋದು, ಎಲ್ಲ ಕೈ ಸೇರಿದರೆ ಒಂದು ಚಪ್ಪಾಳೆ, ಅದು ಜೋರು ಚಪ್ಪಾಳೆ ಆಗಲಿ. ಈ ಸಿನಿಮಾ ತುಂಬ ನಾನು ನೋಡ್ದಂಗೆ ಒಂದು 2 ವರ್ಷದಿಂದ ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಕ್ಚುಲಿ ಸಿನಿಮಾ ಮಾಡೋದು ದೊಡ್ಡ ವಿಷಯ, ಅದರಲ್ಲೂ ರಿಲೀಸ್ ಮಾಡೋದು ಅದು ಕಷ್ಟ ಗೊತ್ತು ಹೇಗೆ ಅಂತ. ಒಳ್ಳೇದಾಗಲಿ, ತುಂಬ ಒಳ್ಳೇದಾಗಲಿ, ದೊಡ್ಡ ಸಕ್ಸಸ್ ಆಗಲಿ ಕನ್ನಡಕ್ಕೆ. ನೆಕ್ಸ್ಟು ಒಂದು ಒಳ್ಳೆ ದೊಡ್ಡ ಡೈರೆಕ್ಟರ್ ಆಗಿ ಎಲ್ಲ ಜೊತೆಲಿ ಕೆಲಸ ಮಾಡಿ. ನಮ್ಮ ಮೂವಿನ ರಿಲೀಸ್ ಆಗಿದ್ದು ಜುಗಲ್ ಬಂದಿ ತುಂಬ ಖುಷಿ ಇದೆ. ಯಾಕಂದರೆ ಮೂವಿ ಶುರುವಾಗಿ ಆದಾಗಿಂದ ಮುಗಿಯುವ ತನಕ ಆಡಿಯನ್ಸ್ ಅಂದರೆ ನಮ್ಮದೇ, ನಮ್ಮವರೇ, ಅವ್ರು ಬೇರೆ ಯಾರಲ್ಲ, ಅಸಿಸ್ಟೆಂಟ್ ಅಸೋಸಿಯೇಟ್ಗಳು. ಯಾಕಂದರೆ ಪ್ರತಿಯೊಂದು ಮೂವಿ ಬಗ್ಗೆ ಚರ್ಚೆ ಮಾಡ್ತಾರೆ, ಯಾವುದು ಹಾಲಿವುಡ್ ಮೂವಿ ಆಗಿರ್ಬೋದು, ಬಾಲಿವುಡ್ ಆಗಿರ್ಬೋದು, ಕನ್ನಡ ಮೂವಿ, ತೆಲುಗು, ತಮಿಳು, ಹಿಂದಿ, ಯಾವುದೇ ಇರ್ಬೋದು, ಚರ್ಚೆ ಮಾಡುವಂಥ ಆಡಿಯನ್ಸ್ ನೋಡ್ತಿದ್ರು. ಯಾಕಂದರೆ ಪ್ರತಿಯೊಂದು ಕ್ಷಣ ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ವಿ, ಅವ್ರ ರಿಯಾಕ್ಷನ್ಸ್ ತುಂಬ ಅದ್ಭುತವಾಗಿತ್ತು ಕೊನೆ ತನಕೂ. ಸೊ ಆವಾಗ ಅನಿಸ್ಬಿಡ್ತು ನಾವು ಎಲ್ಲೋ ಗೆದ್ದ್ವಿ ಅಂತ ಹೇಳ್ಬಿಟ್ಟು. ಸೊ ಹೊಸ ಕಲಾವಿದ ಸಂತೋಷ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನನ್ನ ಜೊತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಿವಾಕರ್ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ, ಯಾಕಂದರೆ ಕತೆ ಹೇಳಬೇಕಾದ್ರೆ ನಾನು ತುಂಬ ಫಿದಾ ಆಗಿದೆ. ಸೊ ಅದಕ್ಕೆ ನಾನು 100% ಕೂಡ ಕೊಟ್ಟಿದ್ದೆ, ಅವ್ರಿಗೋಸ್ಕರ ಕೊಟ್ಟಿದ್ದು. ಅವ್ರ ಡೈಲಾಗ್ ಆಗಿರ್ಬೋದು, ಡೈರೆಕ್ಷನ್ ಮಾಡಿದಂಥ ರೀತಿ ಆಗಿರ್ಬೋದು ತುಂಬ ಅದ್ಭುತವಾಗಿದೆ. ನಿಜವಾಗ್ಲೂ ಗೆದ್ದಿದ್ದಾರೆ, ನನಗಂತೂ ಮೂವಿ ತುಂಬ ಖುಷಿ ಆಯಿತು. ಒಂದು ಮದರ್ ಸೆಂಟಿಮೆಂಟ್ ಆಗಿರ್ಬೋದು, ಹುಡುಗ ಹುಡುಗಿ ಒಂದು ರಿಲೇಷನ್ಶಿಪ್ ಬಗ್ಗೆ ಒಂದು ಮಾತುಕತೆ ಆಗಿರ್ಬೋದು, ಅಥವಾ ಸಂತೋ ಅಥವಾ ಇನ್ನು ಬೇರೆಯವ್ರ ಆ್ಯಕ್ಟಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ನಾನು ಇಲ್ಲಿ ನಿಂತ್ಕೊಂಡು ಮಿರಾಜ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ಲಾಸ್ಟ್ ಒಂದು ಮೂವಿ ಧೈರ್ಯಂ ಸರ್ವತ ಸಾಧನಮ್ಗೆ PVR ಐನಾಕ್ಸ್ ಸಿನಿಪೊಲೀಸ್ ಯಾವುದು ಕೂಡ ಒಂದು ಶೋನ ಕೊಟ್ಟಿರಲಿಲ್ಲ, ಆದರೆ ಇವತ್ತು ರಿಲೀಸ್ ಆಗಿ ನಾಳೆ ರಿಲೀಸ್ ಆಗ್ತಿರುವಂಥ ನಮ್ಮ ಜುಗಲ್ ಬಂದಿಗೆ ಮಿರಾಜ್ ಅವರು ಇವರು ಕರೆದು ಹೊಸಬರ ಹೊಸ ಕನ್ನಡ ಮೂವಿಗೆ ಫ್ರೀಯಾಗಿ ಇಲ್ಲಿ ಶೋ ಮಾಡಿ ನಿಮ್ಮ ಹುಡುಗರಿಗೆ ಅಂದರೆ ಇಂಡಸ್ಟ್ರಿ ಹುಡುಗರಿಗೆ ತೋರಿಸಿ ಅಂತ ಹೇಳ್ಬಿಟ್ಟು ಕರೆದುಬಿಟ್ಟು ಒಂದು ಶೋ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರನ್ನ ನೆನೆಸ್ಕೋಬೇಕು. ಥ್ಯಾಂಕ್ಸ್ ಮಿರಾಜ್ ಸಿನಿಮಾಸ್. ಹಾಗೆ ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ, ನಾಳೆ ನಮ್ಮ ಜುಗಲ್ ಬಂದು ಮೂವಿ ರಿಲೀಸ್ ಆಗ್ತಿದೆ ಕರ್ನಾಟಕದ ಬೇರೆ ಬೇರೆ ಕಡೆಯೆಲ್ಲ. ಸೊ ಎಲ್ಲಿ ಮಾತ್ರ ಚಿತ್ರಮಂದಿರಕ್ಕೆ ಹೋಗಿ ಈ ಮೂವಿನ ನೋಡಿ ನಮ್ಮಲ್ಲಿ ಗೆಲ್ಸಿ. ಸೊ ಇವತ್ತು ನನ್ನ ಫ್ರೆಂಡು ನಮ್ಮ ಫ್ರೆಂಡ್ ಟೀಮ್ ಮೆಂಬರ್ಸ್ ಎಲ್ಲ ಸೇರಿ ಒಂದು ಫಿಲ್ಮ್ ಮಾಡಿದ್ದಾರೆ, ಅದನ್ನು ಜುಗಲ್ ಬಂದು. ಸೊ ಐಲ್ ಬಿ ವೆರಿ ಆನೆಸ್ಟ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ.
ಎಲ್ಲ ಫಾರ್ಮ್ಯಾಟ್ಸಲ್ಲೂ ಎಲ್ಲ ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಬಿ ಜಿ ಎಮ್ ಆಗ್ಬೋದು, ಫಸ್ಟು ಬಿ ಜಿ ಎಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಪ್ಲಸ್ ಡೈಲಾಗ್ಸ್, ಟು ಬಿ ಆನೆಸ್ಟ್ ವೆರಿ ವೆರಿ ಗುಡ್ ಡೈಲಾಗ್ಸು. ಆ ಡೈಲಾಗ್ಸ್ ಕೇಳ್ತಾ ಇದ್ರೆ ತುಂಬ ಎಷ್ಟು ಅವರು ನುರ್ತಿದ್ದಾರೆ ಆ ಸಬ್ಜೆಕ್ಟ್ ಮೇಲೆ, ಕೂತಿದ್ದಾರೆ, ಎಷ್ಟು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಫಸ್ಟ್ ಅವ್ರು ಆಲ್ರೆಡಿ ಇನ್ವಿಟೇಷನ್ ಟ್ರೈಲರಲ್ಲಿ ಹೇಳಿರ್ತಾರೆ, ಐಡೆಂಟಿಕ್ ಫಾರ್ಮೆಟ್ ಅಲ್ಲೇ ಹೋಗುತ್ತೆ. ಸೊ ಫಸ್ಟ್ ಆಫ್ ಒಂದು ಲೆವೆಲ್ಗೆ ಇದ್ರೆ ಸೆಕೆಂಡ್ ಆಫ್ ನಿಮ್ಮನ್ನ ಫುಲ್ ಎಂಗೇಜ್ ಮಾಡಿ, ಲೈಕ್ ವಾಟ್ ಎಕ್ಸಾಕ್ಟ್ಲಿ ಫಿಲಿಮ್ ಏನು ಅನ್ನೋದನ್ನ ನಿಮಗೆ ಫಸ್ಟ್ ಆಫ್ ಅಲ್ಲಿ ಏನು ಗೊತ್ತಾಗೋದಿಲ್ಲ, ಏನಿದು ಫಸ್ಟ್ ಆಫ್ ಅಲ್ಲಿ ಏನು ಗೊತ್ತಾಗ್ತಾ ಇಲ್ವಲ್ಲ ಅನಿಸ್ತಾ ಇರ್ಬೋದೇನೋ, ಬಟ್ ನೀವು ಸೆಕೆಂಡ್ ಆಫ್ ನೋಡಿದ ತಕ್ಷಣ ನೀವು ಕಳೆದು ಹೋಗ್ತೀರಾ. ಎಲ್ಲ ಫಾರ್ಮೆಟ್ಸಲ್ಲಿ ಎಲ್ಲ ಪಾಯಿಂಟ್ ಆಫ್ ವ್ಯೂನು ಟಚ್ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಡೈಲಾಗ್ಸ್, ನಾನು ಹೇಳ್ದಂಗೆ ಡೈಲಾಗ್ಸ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಆ್ಯಂಡ್ ಸರ್ ಆ್ಯಕ್ಟಿಂಗು, ಮುಂಚೆ ಶಾರ್ಟ್ ಮೂವೀಸ್ ಎಲ್ಲ ನೋಡ್ತಾ ಇದ್ವಿ, ಇವಾಗ ಈ ಸರ್ತಿ ವಿಥೌಟ್ ಡೈಲಾಗ್ಸು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಒಂದು ಎಮೋಷನ್ ಇದೆ, ತುಂಬ ಚೆನ್ನಾಗಿ ಎಮೋಟ್ ಮಾಡಿದ್ದಾರೆ. ಗುಡ್ ವರ್ಕ್ ಸರ್. ಆಮೇಲೆ ರೈಟಿಂಗ್ ಎಸ್ಪೆಷಲಿ ವೆರಿ 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 ಗುಡ್ ರೈಟಿಂಗ್. ಪ್ಲೀಸ್ ನಾವೇ ಸಪೋರ್ಟ್ ಮಾಡಬೇಕು, ನ್ಯೂ ಕಮರ್ಸ್ಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಪ್ಲೀಸ್ ಸಪೋರ್ಟ್.